ವೆಲ್ಕಮ್ ಬ್ಯಾಕ್ ನಮೋಮೇನಿಯ ಬಳಿಕ ಕರುನಾಡಲ್ಲಿ ಅಮಿತ್ ಶಾ ಅಬ್ಬರಿಸೋದಕ್ಕೆ ಮುಂದಾಗಿದ್ದಾರೆ ಗೊರಟ ಗ್ರಾಮದಲ್ಲಿ ಇಂದು ಹುತಾತ್ಮರ ಸ್ಮಾರಕವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಗೊರಟ ಗ್ರಾಮ ಹುತಾತ್ಮರ ಸ್ಮಾರಕವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ ವಲ್ಲಭಭಾಯಿ ಪಟೇಲ್ ಪ್ರತಿಮೆಯನ್ನ ಅನಾವರಣಗೊಳಿಸಲಿದ್ದಾರೆ ಅಮಿತ್ ಶಾ ಆಗಮನದ ಹಿನ್ನೆಲೆ ಸಂಪೂರ್ಣ ಕೇಸರಿಮಯವಾಗಿದೆ ಇಡೀ ಗೊರಟ ಗ್ರಾಮ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಗೊರಟ ಗ್ರಾಮ ಸಂಪೂರ್ಣವಾಗಿ ಸಿದ್ಧಗೊಂಡಿದೆ ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮನದ ಹಿನ್ನೆಲೆಯಲ್ಲಿ ಇಡೀ ಗ್ರಾಮ ಸಂಪೂರ್ಣವಾಗಿ ಕೇಸರಿ ಮರಿಯ ಆಗಿದೆ ಮೊನ್ನೆ ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸಿದ್ರು ಬಿ ಎಸ್ ವೈ ನಿವಾಸಕ್ಕೆ ಭೇಟಿ ಕೊಟ್ಟರು ಉಪಹಾರ ಸೇವನೆಯ ನೆಪದಲ್ಲಿ ಚರ್ಚೆ ಮಾಡಿದರು ನಿನ್ನೆ ನರೇಂದ್ರ ಮೋದಿಯವರ ಮೇನಿಯಾ ಇವತ್ತು ಮತ್ತೆ ಅಮಿತ್ ಶಾ ಅಬ್ಬರ ಡೀಟೇಲ್ಸ್ ಕೊಡ್ತಾರೆ ವಿಶ್ವಕುಮಾರ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವಕುಮಾರ್ ಇವತ್ತು ಮತ್ತೆ ಕರುನಾಡಿಗೆ ಅಮಿತ್ ಶಾ ಆಗಮಿಸಿರುವಂಥದ್ದು ಗೊರಟ ಗ್ರಾಮಕ್ಕೆ ಭೇಟಿ ಕೊಡ್ತಿದ್ದಾರೆ सिद्धि है ವಿಜಯ ವೀರಪ್ಪ ಏನು ಚುನಾವಣೆ ಹೊತ್ತಿನಲ್ಲೇ ಈಗ ಅಮಿತ್ ಶಾ ಇದು ಎರಡನೇ ಬಾರಿ ಕಲ್ಯಾಣ ಕರ್ನಾಟಕ ಭಾಗ ಅದರಲ್ಲೂ ಬಸವ ಕಲ್ಯಾಣಕ್ಕೆ ಆಗಮಿಸ್ತಾ ಇರತಕ್ಕಂಥದ್ದು ಏನು ಆರಂಭದಲ್ಲಿ ಏನು ಬಸವ ಕಲ್ಯಾಣದ ಇದೇ ಬಸವ ಕಲ್ಯಾಣ ಕ್ಷೇತ್ರದಿಂದ ಚುನಾವಣೆಯ ರಣಕಹಳೆಯನ್ನು ಊದಿರ್ತಕ್ಕಂಥದ್ದು ಅದಾದ ಬಳಿಕ ಇದೀಗ ಎರಡನೇ ಬಾರಿ ಈ ಒಂದು ಕಲ್ಯಾಣ ಭಾಗದಲ್ಲಿ ಏನು ಬಸವ ಕಲ್ಯಾಣ ತಾಲೂಕಿನ ಗೋಟಾ ಗ್ರಾಮಕ್ಕೆ ಇವತ್ತು ಅಮಿತ್ ಶಾ ಅವರು ಆಗಮಿಸ್ತಾ ಇದ್ದಾರೆ ಏನು ಎರಡು ಸಾವ ಏನು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಒಂದು ದಂಗೆಯಲ್ಲಿ ಏನು ಕ ಹೈದರಾಬಾದ್ ಕರ್ನಾಟಕ ಭಾಗದಿಂದ ಆ ನಿಜಾಮರ ಕಪಿಮುಷ್ಟಿಯಿಂದ ಕಲ್ಯಾಣ ಏನು ಹೈದರಾಬಾದ್ ಕರ್ನಾಟಕ ಅಂದಿನ ಹೈದರಾಬಾದ್ ಕರ್ನಾಟಕವನ್ನ ಅವರ ಕಪಿಮುಷ್ಟಿಯಿಂದ ತಪ್ಪಿ ಅಹ್ ಬಿಡುಗಡೆಯನ್ನ ಮಾಡ್ಕೊಳ್ಳೋದಕ್ಕೆ ಈ ಭಾಗದ ಜನರು ಸಾಕಷ್ಟು ಹೋರಾಟವನ್ನ ಮಾಡ್ತಾ ಇದ್ರು ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಗೋರ್ಟಾ ಗ್ರಾಮದಲ್ಲಿ ನಿಜಾಮರ ಸೈನ್ಯ ಏನಿದೆ ಈ ಗೋರ್ಟಾ ಗ್ರಾಮಸ್ಥರನ್ನ ಒಂದು ಲಕ್ಷ್ಮೀ ದೇವಸ್ಥಾನದಲ್ಲಿ ಹಾಕಿ ಅವರನ್ನ ಹತ್ಯೆಯನ್ನ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಏನು ಹುತಾತ್ಮರಾಗಿರ್ತಕ್ಕಂಥ ಹುತಾತ್ಮರ ಒಂದು ನೆನಪಿಗಾಗಿ ಇಲ್ಲಿ ಸ್ಮಾರಕವನ್ನ ಮಾಡಬೇಕು ಅನ್ನುವಂಥದ್ದು ಆ ಗ್ರಾಮಸ್ಥರ ಒಂದು ಬೇಡಿಕೆ ಆಗಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಂದಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಇದೇ ಗೋರ್ಟಾ ಗ್ರಾಮಕ್ಕೆ ಆಗಮಿಸಿ ಇಲ್ಲಿ ಭೂಮಿ ಪೂಜೆಯನ್ನ ನೆರವೇರಿಸಿದ್ರು ಆದ್ರೆ ಈಗ ಎರಡ್ ಸಾವಿರದ ಇಪ್ಪತ್ ಮೂರರ ಈ ಒಂದು ದಿನದಲ್ಲೇ ಇವತ್ತು ಹುತಾತ್ಮರಕ ಸ್ಮಾರಕವನ್ನ ಲೋಕಾರ್ಪಣೆ ಮಾಡೋದಕ್ಕೆ ಇವತ್ತು ಈ ಒಂದು ಗ್ರಾಮಕ್ಕೆ ಆಗಮಿಸ್ತಾ ಇದ್ರೆ ನಾವೇನು ನೋಡ್ತಾ ಇದೀವಿ ಇದೇ ಒಂದು ಹುತಾತ್ಮರ ಸ್ಮಾರಕ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಸ್ಥಳದಲ್ಲಿ ಇದೀವಿ ನೋಡ್ತಾ ಇದೀವಿ ನಾವು ಹುತಾತ್ಮರ ಒಂದು ಏನು ಸ್ತಂಭ ಇದೆ ಈ ಒಂದು ಸ್ತಂಭವನ್ನ ಲೋಕಾರ್ಪಣೆ ಮಾಡ್ತಾರೆ ಜೊತೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಎಲ್ ಅವರ ಕಂಚಿನ ಮೂರ್ತಿಯನ್ನು ಸಹ ಇವತ್ತು ಅನಾವರಣವನ್ನ ಗೊಳಿಸ್ತಾ ಇದ್ದಾರೆ ಇದರ ಜೊತೆಗೆ ಸುಮಾರು ನೂರ ಎಂಟು ಅಡಿ ಎತ್ತರದ ಒಂದು ಧ್ವಜ ಸ್ತಂಭವನ್ನು ಸಹ ಇವತ್ತು ಲೋಕಾರ್ಪಣೆಯನ್ನ ಮಾಡ್ತಿದ್ರೆ ಹೀಗಾಗಿ ಇವತ್ತು ಇಡೀ ಈ ಗೋಟಾ ಗ್ರಾಮದಲ್ಲಿ ಏನು ಹಬ್ಬದ ವಾತಾವರಣ ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ಇಡೀ ಗ್ರಾಮದಲ್ಲಿ ಎಲ್ಲಂದರಲ್ಲೂ ಸಹ ಕೇಸರಿಮಯ ಆಗಿರ್ತಕ್ಕಂಥದ್ದು ಜೊತೆಗೆ ಈ ಒಂದು ಲೋಕಾರ್ಪಣೆಯ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಇಡೀ ಗ್ರಾಮಸ್ಥರು ಅಷ್ಟೇ ಅಲ್ಲ ಸುತ್ತಮುತ್ತಲಿನ ಇರ್ತಕ್ಕಂತಹ ಮುಚ್ಚಳಂ ಆಗಿರ್ಬೋದು ಇನ್ನಿತರ ಗ್ರಾಮಗಳಾಗಿರ್ಬಹುದು ಈ ಎಲ್ಲಾ ಗ್ರಾಮದಿಂದಲೂ ಸಹ ಜನರು ಇವತ್ತು ಈ ಒಂದು ಕಾರ್ಯಕ್ರಮ ಸಮಾವೇಶ ಸಮಾವೇಶಕ್ಕೆ ಆಗಮಿಸ್ತದ ಜೊತೆಗೆ ಇಲ್ಲಿ ಹಿರಿಯರು ಇದ್ದಾರೆ ಈ ಗ್ರಾಮದ ಹಿರಿಯರು ಇದ್ದಾರೆ ಅವ್ರ ಜೊತೆಗೆ ಒಂದು ಪ್ರಯತ್ನವನ್ನ ಮಾಡೋಣ ಇವತ್ತು ಅವರ ಮುಖದಲ್ಲಿ ಯಾವ ರೀತಿಯಾದಂತಹ ಒಂದು ಮಂದಹಾಸ ಕಂಡು ಇದೆ ಯಾಕಂತಂದ್ರೆ ಈ ಭಾಗದಲ್ಲಿ ಹುತಾತ್ಮರ ಒಂದು ಸ್ಮಾರಕವನ್ನ ಆಗಬೇಕು ಅನ್ನೋಂಥದ್ದು ಅವರು ಸಾಕಷ್ಟು ಬಾರಿ ಹೋರಾಟವನ್ನ ಮಾಡಿದ್ರು ಒಂಬತ್ತು ವರ್ಷಗಳವರೆಗೂ ಹೋರಾಟ ಮಾಡಿದ್ರೆ ಆದ್ರೆ ಆ ಕಾಮಗಾರಿ ಅರ್ಧಕ್ಕೆ ನಿಂತಿತ್ತು ಈಗ ಕಾಮಗಾರಿ ಇವತ್ತು ತ್ವರಿತಗತಿಯಲ್ಲಿ ಪೂರ್ಣಗೊಂಡು ಇವತ್ತು ಲೋಕಾರ್ಪಣೆ ಆಗ್ತದೆ ಹೀಗಾಗಿ ಗ್ರಾಮಸ್ಥರು ಏನ್ ಹೇಳ್ತಾರೆ ಅನ್ನೋದನ್ನ ಒಂದು ಒಂದು ಪ್ರಯತ್ನವನ್ನು ಮಾಡೋಣ ನೀವು ಈ ಗ್ರಾಮದವರು ಜೊತೆಗೆ ಇಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡಿದ್ರಿ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ನಿಜವಾಗ್ಲೂ ಕೂಡ ಈ ನಮ್ಮ ಸಂತೋಷವನ್ನ ನಾವು ಶಬ್ದ ರೂಪಗಳಲ್ಲಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಸಂತೋಷ ಆಗಿದೆ ನಮಗೆಲ್ಲೂ ಕೂಡ ಇದು ಇವತ್ತಿನ ನಮ್ಮ ಗೋಟಾ ಗ್ರಾಮದ ಇತಿಹಾಸದಲ್ಲಿ ಸುವರ್ಣಾಕ್ಷರಿಂದ ಬರತಕ್ಕಂಥ ದಿನವಾಗಿದೆ ಇವತ್ತು ಎರಡು ಸಾವಿರ ಹದಿನಾಲ್ಕು ಸೆಪ್ಟೆಂಬರ್ ಹದಿನೇಳು ಭಾರತೀಯ ಜನತಾ ಪಕ್ಷದ ಅಂದಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವರು ಗೋಟಾ ಗ್ರಾಮಕ್ಕೆ ಬಂದಪ್ಪ ಅಂತಂದರೆ ಇಲ್ಲಿ ಭೂಮಿ ಪೂಜೆಯನ್ನು ಹಾಗೆ ಅಡಿಗಲ್ಲನ್ನು ಇಟ್ಟು ಹೋಗಿದ್ರಲ್ಲೂ ಕೂಡ ಅವರು ಮತ್ತದು ಎರಡು ಸಾವಿರದ ಹದಿನೈದಕ್ಕೆ ಲೋಕಾರ್ಪಣೆ ಮಾಡ್ತಂಥೇಳಿದ್ರಲ್ಲೂ ಕೂಡ ಕಾರಣಾಂತಗಳಿಂದ ನೆನೆಗದು ಬಿದ್ದಿರತಕ್ಕಂತಹ ಈ ಕಾರ್ಯಕ್ರಮವನ್ನು ನಿಜವಾಗಿಯೂ ಕೂಡ ನಾವೆಲ್ಲರೂ ಕೂಡ ಗೋಟಾ ಗ್ರಾಮಸ್ಥರು ಸನ್ಮಾನ್ಯಪ್ಪ ಅಂದ್ರೆ ತುಳಸಿ ಮುನಿರಾಜೇಗೌಡರಿಗೆ ನಾವು ದೀರ್ಘದಂಡ ಪ್ರಣಾಮಗಳನ್ನು ನಾನು ಹಾಕುತ್ತೇನೆ ಸರ್ ಅವರು ನಮ್ಮ ಗ್ರಾಮದವರಲ್ಲ ಇಲ್ಲಿಯ ಪಂಚಾಯತ್ ಸದಸ್ಯರೂ ಅಲ್ಲ ಪ ತಾಲ್ಲೂಕಾ ಪಂಚಾಯತ್ ಸದಸ್ಯರು ಅಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು ಯಾವುದೇ ಸಂಬಂಧ ಇಲ್ಲದರೂ ಕೂಡ ಬೆಂಗಳೂರಿನಿಂದ ಗೋಟಾ ಗ್ರಾಮಕ್ಕೆ ಒಂದು ವಿಶೇಷ ವಹಿಸಿ ಎಲ್ಲನೂ ಕೂಡ ನಿರಂತರವಾಗಿಲ್ಲಾನು ಕೂಡ ಅವರು ನೆರೆಗುದು ಬಿದ್ದಿರತಕ್ಕಂಥ ಕಾರ್ಯಕ್ರಮವನ್ನು ಅವರು ಕೈ ಎತ್ತಿಕೊಂಡು ಎರಡು ಮೂರು ತಿಂಗಳಲ್ಲಿ ಎಲ್ಲನೂ ಕೂಡ ನಿರಂತರವಾಗಿ ಸಮರೋಪಾದಿಯಲ್ಲೂ ಕೂಡ ಕೆಲಸ ಮುಗಿಸಿ ಇವತ್ತು ನಮಗೆ ಇಷ್ಟು ಖುಷಿ ಹಾಲದಲ್ಲಿ ಕೂಡ ಗ್ರಾಮ ತುಂಬಲನ್ನು ಕೂಡ ತಳಿರು ತೋರಣಗಳು ಕೇಸರಿಮಯ ಮವಿ ಭಗವಾ ಧ್ವಜಗಳು ಮನೆ ಮುಂದೆ ರಂಗುಲ ಸಿಹಿ ಪದಾರ್ಥಗಳು ಇವತ್ತು ನಿಜವಾಗ್ಲೂ ಕೂಡ ನಮಗೇನು ಸ್ವಾತಂತ್ರ್ಯ ಸಿಕ್ಕಿದ ಎಷ್ಟು ಸಂತೋಷ ಆಗಿದೆ ಅಷ್ಟು ಸಂತೋಷಕ್ಕೂ ನಮ್ಗೆ ಆಗ್ತಾ ಇವತ್ತು ಸನ್ಮಾನ್ಯ ಅಮಿತ್ ಶಾ ಅವರು ಇವತ್ತೆಲ್ಲನೂ ಕೂಡ ಗೃಹ ಸಚಿವರಾಗಿದ್ದಾರೆ ನೀವು ವಿಶೇಷತೆ ಅಂತಂದ್ರೆ ಏನು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು ಇವತ್ತು ಗೃಹ ಸಚಿವರಾಗಿದ್ದಾರನ್ನು ಕೂಡ ಅವರೇ ಬಂದಪ್ಪ ಅಂದರೆ ಅವ್ರ ಮುಖಾಂತರಪ್ಪ ಅವರ ಅಮೃತ ಹಸ್ತದಿಂದ ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಪೂರ್ತಿ ಅನಾವರಣ ಮಾಡ್ತಕ್ಕಂಥದ್ದು ಹಾಗೆಲ್ಲ ಕೂಡ ಹುತಾತ್ಮರ ಸ್ಮಾರಕನ ಲೋಕಾರ್ಪಣೆ ಮಾಡ್ತಕ್ಕಂಥ ನಿಜವಾಗಿಯೂ ಕೂಡ ಒಂದು ವಿಶೇಷತೆ ಇದು ಇವತ್ತೆಲ್ಲಾನು ಕೂಡ ಗೋಟಾ ಗ್ರಾಮಸ್ಥರಿಗೆಲ್ಲಾನು ಕೂಡ ಅತ್ಯಂತ ಸಂತೋಷ ಆಗಿದೆ ಇಡೀ ಕರ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಆಗಿದೆ ಅವತ್ತ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಆದ್ರೆ ಈ ಭಾಗದಲ್ಲಿರ್ತಕ್ಕಂಥ ನಿಜಾಮನ ಕಪಿಮುಷ್ಟಿಲ್ ಈ ಭಾಗದಲ್ಲಿ ಸ್ವಾತಂತ್ರ್ಯ ಸಿಗಲಿಲ್ಲ ಮತ್ತೊಂದು ಇಲ್ಲಿರ್ತಕ್ಕಂತಹ ದೇಶ ಬೇಕವ್ರು ಮತ್ತೊಂದು ಹೋರಾಟ ಮಾಡಿ ಅದಕ್ಕಿಂತಲೂ ಹೆಚ್ಚಿನ ಹೋರಾಟ ಮಾಡಿ ತ್ಯಾಗ ಮಾಡಿ ಈ ದೇಶಕ್ಕೆ ಹತ್ತೊಂಬತ್ತು ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಿಂದಪ್ಪ ನಿಜಾಮನಿಂದಪ್ಪ ಅಂದ್ರೆ ಆಡಳಿತದಿಂದ ಕಪಿಮುಷ್ಟಿಯಿಂದ ಬಿಡುಗಡೆ ಮಾಡಿ ಅವತ್ತ ಸ್ವಾತಂತ್ರ್ಯ ಪಡೆದ ಸರ್ ನಾವು ಇದು ಏನಪ್ಪಾ ಅಂದ್ರೆ ಆವತ್ತು ಹೈದರಾಬಾದ್ ನಿಜಾಮರ ಕಪಿ ಮುಷ್ಟಿಯಿಂದ ಸ್ವಾತಂತ್ರ್ಯವನ್ನ ಪಡೆಯೋದಕ್ಕೆ ಸಾಕಷ್ಟು ಜೀವ ಬಲಿದಾನ ನೆಲೆಯಲ್ಲಿ ಅವರ ಹುತಾತ್ಮರಾಗಿರ್ತಕ್ಕಂಥ ಅವರ ಸ್ಮಾರಕವನ್ನ ನಿರ್ಮಾಣ ಅನ್ನುವಂಥದ್ದು ಒಂದು ಬೇಡಿಕೆ ಇತ್ತು ಇವತ್ತು ಅದು ನೆರವೇರಿದೆ ಅನ್ನುವಂಥ ಒಂದು ಮಾತುಗಳು ಸಹ ಈ ಗ್ರಾಮಸ್ಥರು ಹೇಳ್ತಾ ಥ್ಯಾಂಕ್ ಯು ವಿಶ್ವಕುಮಾರ್ ಮಾಹಿತಿಗೆ ನ್ಯೂಸ್ ನಿಖರ ಜನಪರ